ಹಲೋ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್. ಈ ಲಾಕ್ಡೌನ್ ಟೈಮಲ್ಲಿ ಲಾ ಓದಿ ಓದಿ ಫ್ರೆಂಚ್ ಬಿರಿಯಾನಿ ತಿಂದು ತಿಂದು ನನಗೆ ಸಾಕಾಗೋಗಿತ್ತು. ಇವತ್ತು ಭೀಮಸೇನ ನಳಮಹಾರಾಜ ಅಡುಗೆ ಮಾಡಿ ಬಡಿಸಿದ್ದಾನೆ, ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇವತ್ತು ಅಮೆಝಾನ್ ಪ್ರೈಮಲ್ಲಿ ಭೀಮಸೇನ ನಳಮಹಾರಾಜ ಕನ್ನಡ ಫಿಲಮ್ ರಿಲೀಸ್ ಆಗಿದೆ. ನಿಜವಾದ ಭೀಮಸೇನ ನಳಮಹಾರಾಜ ಬೆಂಕಿ ಇಲ್ಲದಂಗೆ ಅಡುಗೆ ಮಾಡ್ತಿದ್ದಂತೆ. ಈ ಭೀಮಸೇನ ನಳಮಹಾರಾಜ ಏನು ಮಾಡಿದಾನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಮೂವಿ ನೋಡಿದ್ಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಪ್ಪ ಅಂದರೆ, 6 ತಿಂಗಳು ಹಾಸ್ಟೆಲಲ್ಲಿದ್ದು 6 ತಿಂಗಳಾದಮೇಲೆ ಮನೆಗೆ ಬಂದಾಗ ಮನೆ ಊಟ ಮಾಡ್ತೀವಲ್ಲ, ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಆ್ಯಂಡ್ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇನ್ನೊಂದು, ಈ ವಿಡಿಯೋದಲ್ಲಿ ನಾನು ಬೇಕಂತಲೇ ಒಂದು ಮಿಸ್ಟೇಕ್ನ ಮಾಡಿರ್ತೀನಿ. ಆ ಮಿಸ್ಟೇಕ್ನ ಕಂಡು ಹಿಡಿದು ಯಾರು ಕಮೆಂಟ್ ಮಾಡ್ತಾರೋ ಅದರಲ್ಲಿ 3 ಜನಕ್ಕಿಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಔಟ್ ಕೊಡ್ತೀನಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು, ಸಾರಾ ಅನ್ನೋ ಒಂದು ಹುಡುಗಿ ಒಂದು ವೃದ್ಧಾಶ್ರಮದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಅಲ್ಲಿನ ಮದರ್ ಅವರಿಗೆ ಒಂದಿನ ಒಂದು ರೆಸಾರ್ಟ್ಗೆ ಕಳಿಸ್ಕೊಡ್ತಾರೆ. ರೆಸಾರ್ಟ್ ರೀಚ್ ಆದಮೇಲೆ ನಮ್ಮ ಹೀರೋ ಲತ್ತೇಶ ಅಲ್ಲಿ ಭೀಮಸೇನ ನಳಮಹಾರಾಜ ಅವರು ಅವ್ರಿಗೊಂದು ಸ್ಪೆಷಲ್ ಬಿರಿಯಾನಿನ ಮಾಡಿಕೊಡ್ತಾರೆ. ಆ ಬಿರಿಯಾನಿನ ತಿಂದು ಅವ್ರು ಹೋಗಿ ಥ್ಯಾಂಕ್ಸ್ ಹೇಳ್ತಾರೆ. ಆ ಥ್ಯಾಂಕ್ಸ್ ಹೇಳಿದಾಗ ನಮ್ಮ ಲತ್ತೇಶ ಅವರು ದಯವಿಟ್ಟು ಈ ಥ್ಯಾಂಕ್ಸ್ ಅನ್ನೋ ಪದ ಹೇಳಬೇಡಿ, ಅದರಿಂದ ನಮ್ಮ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ಅಂತ ಹೇಳ್ತಾರೆ. ಅವ್ರು ಆ ಥರ ಯಾಕೆ ಹೇಳಿದ್ರು ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಈ ಮೂವಿಯ ಪಾಸಿಟಿವ್ ಆಸ್ಪೆಕ್ಟ್ಸ್: 1, ಸಿನಿಮ್ಯಾಟೋಗ್ರಫಿ. ಲಿಮಿಟೆಡ್ ಜಾಗದಲ್ಲಿ ಎಷ್ಟು ಕ್ರಿಯೇಟಿವ್ ಆ್ಯಂಗಲ್ಸಲ್ಲಿ ತೋರಿಸ್ಬೋದು ಅಷ್ಟು ಕ್ರಿಯೇಟಿವ್ ಆ್ಯಂಗಲ್ಸ್ನ ಟ್ರೈ ಮಾಡಿದ್ದಾರೆ. ಒಂದು ಒಳ್ಳೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. 2, ಸ್ಕ್ರೀನ್ ಪ್ಲೇ. ಮೂವಿ ಅರೌಂಡ್ 2 hour 20 minutes ಇದೆ. ಫಸ್ಟ್ ಆಫ್ ಆಲ್ ಸ್ವಲ್ಪ ಬೋರ್ ಆಗ್ತಾ ಇದೆ ಅಂತ ಅನ್ನಿಸ್ತಿದ್ದಂಗೆ ಸಡನ್ನಾಗಿ ಟೇಕ್ ಆಫ್ ಆಗುತ್ತೆ. ಸೊ ಅಲ್ಲಿಂದ ಮೂವಿ ಬ್ಯೂಟಿಫುಲ್ಲಾಗಿ ರನ್ ಆಗುತ್ತೆ. ಒಂದೊಳ್ಳೆ ಸ್ಕ್ರೀನ್ ಪ್ಲೇ. 3, ಆ್ಯಕ್ಟಿಂಗ್. ಮೂವಿಲಿ ಅರೌಂಡ್ 1 to 8 ಕ್ಯಾರೆಕ್ಟರ್ ಇರ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಎಕ್ಸ್ಪೆಷಲಿ ಅರೋಹಿ ಅವರು, ಶಿ ಜಸ್ಟ್ ನೇಲ್ಡ್ ಇಟ್. ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪಾಯಿಂಟ್, ಫ್ರೆಶ್ ಕಾನ್ಸೆಪ್ಟ್. ಒಂದು ಎಮೋಷ್ನಲ್ ಡ್ರಾಮಾಗೆ ಅಡುಗೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಬ್ಲೆಂಡ್ ಮಾಡಿ ಸ್ಟೋರಿ ರೆಡಿ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಸ್ಟೋರಿ ರೆಡಿ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಂತೂ ಇನ್ನೂ ಕಷ್ಟ. ಆದರೆ ಡೈರೆಕ್ಟರ್ ಕಾರ್ತಿಕ್ ಸರ್ಗುರವರು ಇಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಆ ಕೆಲಸನ ಮಾಡಿದ್ದಾರೆ. ನೆಕ್ಸ್ಟ್, ನೆಗೆಟಿವ್ ಆಸ್ಪೆಕ್ಟ್ಸ್. ಆ್ಯಕ್ಚುಲಿ ಮೂವಿಲಿ ನೆಗೆಟಿವ್ ಇಲ್ಲ, ನಾವು ಬಿಡ್ತೀವ ಅಂದರೂ ಇಂದರೂ ಅಲ್ಲಿ ಇಲ್ಲಿ ಹುಡುಕಿ ಏನಾದರೂ ಮಾಡಿ ಒಂದೇ ಒಂದು ನೆಗೆಟಿವ್ ಹಿಡ್ಕೊಂಬಂದಿದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್. ನೀವು ಈ ಮೂವಿಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳ್ತಾ ಇದ್ದಾಗ ಯಾವುದೋ ಎರಡು ಬೇರೆ ಮೂವಿಲಿ ಕೇಳ್ದಂಗೆ ಇತ್ತಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ, ಯಾಕೆಂದರೆ ಮ್ಯೂಸಿಕ್ ಕೊಡ್ತಿರೋ ಅವರೇ. ಬಟ್ ಸಾಂಗ್ಸ್ ಎಲ್ಲ ಚೆನ್ನಾಗೇ ಇದೆ. ಬಟ್ ಭಾಳ ಸರಿ ಕೇಳ್ಬೋದು ಅಂತ ಅನಿಸಲ್ಲ, ಬಟ್ ಒಂದು ಸರಿ ಕೇಳ್ಬೋದು ಅನಿಸುತ್ತೆ. ಇದಾಗಿತ್ತು ನನ್ನ ರಿವ್ಯೂ. ಮೈ ರೇಟಿಂಗ್ ಫಾರ್ ದಿಸ್ ಫಿಲ್ಮ್ ಈಸ್ 4 out of 5. ಆ್ಯಂಡ್ ಈ ಮೂವಿಲಿ ಸರಿಗಮಪ ಲಿಟಲ್ ಚಾಂಪ್ ಆರಾಧ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಯಾ, ಇದಿಷ್ಟು ನನ್ನ ರಿವ್ಯೂ. ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.